ಅದಮ್ ಸ್ನೇಹಿತರಿಗೆ ನಮಸ್ಕಾರ ಈ ರಾಜಂಸ್ಗಢ ಅಭಿವೃದ್ಧಿ ಕೆಲ್ಸ ಬಗ್ಗೆ ರಮೇಶ್ ಜಾರ್ಗಲ್ ಸಾಹೇಬ್ರ ಇರ್ಬೋದು ನಾನು ಇರ್ಬೋದು ಇಲ್ಲ ನಮ್ಮ ಬಿಜೆಪಿ ಎಲ್ಲ ನಮ್ಮ ಮಂಡಳ ಅಧ್ಯಕ್ಷರ ಪದಾಧಿಕಾರಿ ಎಲ್ಲಾರದು ಯಾರ್ದು ಈ ಕೆಲ್ಸ ವಿರೋಧ ಇದು ಇದಂತ ಭಾವನೆ ಇಲ್ಲ ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ನಮಗೆ ದೇವರ ಸ್ಥಾನದಲ್ಲಿ ನಾವು ಶಿವಾಜಿ ಮಹಾರಾಜರ ಪುತ್ರಳ ಅಂತ ಅವ್ರು ಅಂತಾರು ನಾ ಮೂರ್ತಿ ಅಂತ ಹೇಳ್ತೀನಿ ನಾ ದೇವರಂತ ಪೂಜಿಸ್ತೀವಿ ನಾವು ಅವ್ರಿಗೆ ಅಷ್ಟು ಗೌರವ ಕೊಡ್ತೀವಿ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯನವರು ಎಲ್ಲ ರಾಷ್ಟ್ರ ಪುರುಷರಿಗೆ ಗೌರವ ಕೊಡುವಂಥ ಧರ್ಮ ನಮ್ಮ ಎಲ್ಲರದು ಈ ಅಭಿವೃದ್ಧಿ ಕೆಲಸಕ್ಕೆ ಯಾರ್ದು ವಿರೋಧನೂ ಇಲ್ಲ ಮತ್ತು ಅತ್ಗೆ ತಡ ತಡೆಯಿಸ್ಬೇಕಂತೂ ಅಂಥದ್ದು ಭಾವನೆ ಇಲ್ಲ ಆದ್ರೆ ನಾವು ಎರಡು ದಿವಸ ಮುಂಚೆ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಬಂತು ಈ ಭಾಗದ ಶಾಸಕಿಯವ್ರದ ಇದು ನನ್ನ ಕನಸು ಆ ಕನಸು ನನಸು ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಮಹಾರಾಷ್ಟ್ರದ ಕಾಂಗ್ರೆಸ್ ಲೀಡರ್ಗಳು ಇದ್ದಾರೆ ಎಲ್ಲರಿಗೂ ಕರಿತಿದ್ರು ಮಾತು ಬೇರೆ ಪ್ರೋಟೋಕಾಲ್ ಮೇಂಟೇನ್ ಆಗಿಲ್ಲ ಆ ಪ್ರೋಟೋಕಾಲ್ ಬಗ್ಗೆ ನಾವು ವಿರೋಧ ಇದೆ ನಮ್ಮದು ಏನು ಯಾಕಂದ್ರೆ ಇದೆಲ್ಲ ಕೆಲಸ ಕರ್ನಾಟಕ ಸರ್ಕಾರ ಫ್ರೀಡಮ್ ಆ್ಯಪಲ್ಲಿ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ತಾಯಿದೆ ವಿಶೇಷವಾಗಿ ಎರಡು ಸಾವಿರದ ಎಂಟಿಗೆ ನಮ್ಮ ಮೊದಲೇ ಸಲ ಎಮ್ ಎಲ್ ಎ ಆದ್ನಿ ಯಡಿಯೂರಪ್ಪ ಜಿಯವ್ರ ಮುಖ್ಯಮಂತ್ರಿ ಆದರು ಆಲೆಕ ಈಗಿನ ಶಾಸಕಿಯವರು ಎಮ್ ಎಲ್ ಎ ಇಲ್ಲಾಗಿದ್ದರು ಚುನಾವಣೆ ಕೂಡ ಸ್ಪರ್ಧಿಸಿಲ್ಲ ಅವರು ಎರಡು ಸಾವಿರ ಎಂಟಿಗೆ ಮೊದಲೇ ಸಲ ಸ್ಪರ್ಧಿಸಿದ್ದು ಸ್ಪರ್ಧಿಸಿದ್ದು ಎರಡು ಸಾವಿರದ ಹದಿಮೂರುಗೆ ಎರಡು ಸಾವಿರದ ಎಂಟಿಗೆ ಈ ರಾಜಹಂಸ್ ಘಡದ ಮೇಲೆ ನಡೀತು ಬರಲಿಕ್ಕೆ ಕೂಡ ದಾರಿ ಇಲ್ಲಾಗಿತ್ತು ಈ ಥರ ಪರಿಸ್ಥಿತಿ ಇಲ್ಲಿ ರೋಡ ಇದೆಲ್ಲ ಏನು ತಡೆ ಗಾಡಿ ನೋಡ್ತೀವಿ ಇದೆಲ್ಲ ಬಿ ಬಿದ್ದಿತ್ತು ಯಾವುದೂ ವ್ಯವಸ್ಥೆ ಇಲ್ಲಿಲ್ಲಾಗಿತ್ತು ನಾ ಆಳಕ್ಕಿರುವಂಥ ನಮ್ಮ ಜನಾರ್ದನ ರೆಡ್ಡಿ ಅವ್ರಿಗೆ ಇಲ್ಲಿ ಕರೆಸಿ ತಂದ ಶಿವಾಜಿ ಮಹಾರಾಜರದ ಇತಿಹಾಸ ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲಿರುವಂಥ ನಮ್ಮ ಹಿಂದೂ ಬಾಂಧವ್ರದ ಭಾವನೆ ತಿಳಿಸಿ ಹೇಳಿದಾಗ ಇಲ್ಲಿ ನಡ್ಕೋದ ಮೇಲೆ ಬಂದಿದ್ದಾರೆ ಇದು ಫೋಟೋಗಳದಾವ ರೆಕಾರ್ಡ್ ಅದೇ ಮತ್ತು ಅವರು ಇಲ್ಲಿ ಬಂದು ಹೋದ್ಮೇಲೆ ಇಮಿಡಿಯೇಟ ಇದನ್ನ ಮತ್ತು ಮತ್ತೊಂದು ಪ್ರಶಸ್ಟ್ ಮಾಡ್ತೇನೆ ನಾಳೆ ಅವರ ಶಾಸಕಿಯವರು ಕೂಡ ಇದಕ್ಕೇನಾದ್ರೂ ಪ್ರೇಸ್ ಕೊಟ್ಟು ತೊಗೊಂಡು ಇದು ಮಾಡ್ಬೋದು ನಿಮ್ಗೆ ವಿನಂತಿ ಇಷ್ಟು ಯಾವುದು ಬಾಯ್ ಮಾತು ಬೇಡ ವಿತ್ ಪೇಪರ್ಸ್ ಕೊಡಬೇಕು ಅಂತ ನನ್ನ ವಿನಂತಿ ನಾನು ವಿತ್ ಪೇಪರ್ ಕೊಡ್ತಾ ಇದ್ದೀನಿ ಇದು ಎರಡು ಸಾವಿರದ ಹತ್ತದಲ್ಲಿ ಜನಾರ್ದನ್ ರೆಡ್ಡಿ ಅವರ ಟೂರಿಸಮ್ ಮಿನಿಸ್ಟರ್ ಇದ್ದಾಗ ಟೋಟಲ್ ಹತ್ತು ಕೋಟಿ ಹಣ ಮಂಜೂರು ಮಾಡರು ಆದ್ರೆ ಆ ಬಿಡುಗಡೆ ನಾಲ್ಕು ಕೋಟಿ ಹದಿನಾರು ಲಕ್ಷ ಬಿಡುಗಡೆ ಮಾಡಿರಿ ಇಮಿಡಿಯೇಟ ಆ ನಾಲ್ಕು ಕೋಟಿ ಹದಿನಾರು ಲಕ್ಷದಲ್ಲಿ ಈಗ ನಾವು ಏನೋ ರೋಡ್ ಗಾಡಿಗಳು ಬರ್ತಾ ಇದಾವಲ್ಲ ಹೇಳಲ್ಲ ನಡ್ಕೋದು ಬರೋದು ಸಾಧ್ಯ ಇಲ್ಲ ಇತ್ತು ಅಲ್ಲಿಗೆ ನಾವು ಕಾರ್ ತಗೊಂಡು ಮೇಲಿಮಠ ಬರ್ತಾಯಿದ್ದೀವಿ ಆ ರೋಡ್ ಇರ್ಬೋದು ಇದೇನು ನಾವು ಕಿಲ್ಲೆ ನೋಡ್ತಾ ಇದ್ದೀವಿ ಇದ್ರದ್ದೆಲ್ಲ ತಡೆಗೋಡಿಗಳು ಇರ್ಬೋದು ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು ಇಲ್ಲಿ ಒಂದು ಕುಡಿ ನೀರ್ದು ಯೋಜನೆ ಕೂಡ ನೀರು ಇಲ್ಲಿ ಮಟ್ಟ ಲೈನ್ ತಂದಿದೆ ನಮ್ಮ ಸ ಸರ್ಕಾರ ಇದ್ದಾಗ ಕುಡಿ ನೀರು ಯೋಜನೆ ಮಾಡಿದ್ದೀವಿ ಇಲ್ಲಿನ ಕ ಒಂದ ನೀರು ಟಾಕಿ ಕೂಡ ಕಟ್ಟಿಟ್ಟಿದ್ವಿ ಎಲ್ಲರಿಗೆ ನೀರು ವ್ಯವಸ್ಥೆ ಆಗಲಿ ಅಂತ ಆದರೆ ಟಾಕಿನೂ ನಮ್ಗೆ ಯಾರಿಗೂ ಗೊತ್ತಿಲ್ಲದೋ ತಗೊಂಡು ಹಾಕಿದ್ದಾರೆ ಇರಲಿ ಅದರ ಬೈ ಸಿದ್ದೇಶ್ವರ ಗುಡಿ ಇರ್ಬೋದು ಸಿದ್ದೇಶ್ವರ ಗುಡಿ ಕೂಡ ಕಟ್ಟಡ ನಾವು ಎಲ್ಲ ಆಳಿಕೆ ಮಾಡಿದ್ವಿ ಇದು ಎರಡು ಸಾವಿರ ಹತ್ತದಲ್ಲಿ ಮತ್ತು ಆಮೇಲೆ ಇಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಇಡೀ ಜಗ ಭಾರತ ದೇಶದಲ್ಲೇ ದೊಡ್ಡ ಮೂರ್ತಿ ಮಾಡ್ಬೇಕಂತ ಕನಸು ನೋಡಿ ನಾವು ಸಂಜಯ್ ಪಾಟೀಲ್ ಆಯಕ್ಕೆ ಇದು ಎರಡು ಸಾವಿರ ಹತ್ತದ ಮಾತ ಲಕ್ಷ್ಮೀ ವಬ್ಬಾಳ್ಕರ್ ಅವರ ರಾಜಕಾರಣದಲ್ಲಿ ಇಲ್ಲಾಗಿದ್ದರು ಆಯಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ಇದು ಆರ್ಡರ್ ಕಾಪಿ ಇದೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ಎರಡು ಸಾವಿರ ಹದಿಮೂರದಲ್ಲಿ ಮಂಜೂರಾತು ಆದ್ರೆ ಎರಡು ಸಾವಿರ ಹದಿಮೂರಕ್ಕೆ ಚುನಾವಣೆ ಆಗಿ ಸರ್ಕಾರ ಕಾಂಗ್ರೆಸ್ ಬತ್ತು ಎರಡು ಸಾವಿರದ ಹದಿಮೂರದಿಂದ ಹದಿನೆಂಟು ಮಟ್ಟ ಒಂದು ರೂಪಾಯಿ ಹಣ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿಲ್ಲ ಕನಸಿತ್ತು ಅಂತ ಹೇಳ್ತಾರೆ ಶಾಸಕಿ ಮತ್ತು ಕನಸು ಎರಡು ಸಾವಿರದ ಹದಿಮೂರದಿಂದ ಹದಿನೆಂಟು ಇಲ್ಲ ಆಗಿತ್ಯನ ಅಚಾನಕ್ ಅಲ್ಲಿಂದ ಕನಸು ಬಂತದ ನನ್ನ ಪ್ರಶ್ನೆ ಇರೋದು ಆದ್ರೂ ನಾ ಏನೇನೋ ಪ್ರಯತ್ನ ಮಾಡ್ಬೇಕು ಅದು ಮಾಡಿದ್ನಿ ಅದು ಲ್ಯಾಂಡ್ ಆರ್ಮಿದವರ ಎಸ್ಟಿಮೇಟ್ ಮಾಡಿ ಕಳ್ಸಿದದ ಡಿ ಡಾಕ್ಯುಮೆಂಟ್ಸ್ ಆ ಮೂರ್ತಿ ಬಗ್ಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ನಾವು ಮಂಜೂರು ಮಾಡಿದ್ದು ಅದು ಲ್ಯಾಂಡ್ ಆರ್ಮಿ ಎಸ್ಟಿಮೇಟ್ ಮಾಡಿ ಅವು ಇವೆಲ್ಲ ಕಾಪಿ ನಿಮಗೆ ಪೇಪರದ್ದು ಕೊಡ್ತೀವಿ ನಾವು ಅದ್ರ ಜೊತೆಗೆ ಅಧಿವೇಶನದಲ್ಲಿ ಎರಡು ಸಾವಿರ ಹದಿನಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಕೆಲಸ ಯಾಕೆ ನಿಂತಿತ್ತು ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ತಗೊಂಡಿನಂತೆ ಇದು ಕಾಪಿ ಕೂಡ ನಾನು ನಿಮಗೆ ಇದು ಇದ್ದೀನಿ ಅದಾದ್ಮೇಲೆ ಎರಡು ಸಾವಿರ ಹತ್ತೊಂಬತ್ತಿಗೆ ಮೊದಲೇ ಸಲ ಇವರು ಶಾಸಕರಾದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹದಿನೆಂಟಿಗೆ ಎರಡು ಸಾವಿರ ಹದಿನೆಂಟುಗೆ ಆಮೇಲೆ ನಮ್ಮ ಟೂರಿಸಂ ಮಂತ್ರಿ ಶಿ ಸಿ ಟಿ ರವಿ ಇದ್ದರು ಅವ್ರ ಕಡೆ ನಾ ಇದು ಫಾಲೋ ಅಪ್ ಮಾಡ್ತಾಯಿದ್ನಿ ಆಳಿಗೆ ಜಿಲ್ಲಾ ಸಚಿವರು ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಇದ್ದರು ನಮ್ಮ ಇಬ್ಬರಿಗೂ ಕೂಡ ಸಿಟಿ ರವಿ ಅವ್ರು ಕೇಳರು ಇಲ್ಲರಿ ಅದು ಏನು ಅಭಿವೃದ್ಧಿ ಕೆಲಸ ನಡೀತಾ ಇದೆ ಏನು ಮಾಡಬೇಕಂತ ನಾವು ಒಂದೇ ಮಾತು ಹೇಳಿ ಸರ್ ನೀವು ಹಿಂದೂ ಗೌರವ ಮಹಾರಾಜರಿಗೆ ದೇವರಂತ ಪೂಜಿಸುವಂಥ ನವರು ಆ ಕೆಲ್ಸಕ್ಕೆ ನಾವೆಲ್ಲರೂ ಈಗ ಬೇಡ ಮಾಡಬೇಡ್ರ ಅಂತ ಹೇಳ್ರ ನಾವು ಹಿಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದು ಕೆಲಸ ಆಗಬೇಕು ನೀವು ಮಾಡ್ರಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ರು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ದಿಂದ ಮೂರುವರೆ ಕೋಟಿ ಹಣ ಮಂಜೂರು ಮಾಡಿದ್ದಾರೆ ಸಿ ಟಿ ರವಿ ಅವರು ಮಂತ್ರಿ ಇದ್ದಾಗ ಇದು ವಿಶೇಷವಾಗಿ ಮತ್ತೊಂದು ನಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನಾವು ಮಾಡ್ತಾ ಇರೋದು ಶಿವಾಜಿ ಒಂದೇ ಶಿವಾಜಿ ಮಹಾರಾಜರದ ರಾಜವಂಶಗಢ ಅಷ್ಟು ಅಭಿವೃದ್ಧಿ ಮಾಡಿಲ್ಲ ಇಲ್ಲೇ ಬಾಜುಕ ಅಂಕಲ್ಗಿ ಊರಲ್ಲಿ ಯಾ ಕಿತ್ತೂರು ರಾಣಿ ಚೆನ್ನಮ್ಮ ನಾನಂತ ಹೇಳ್ತಾರೆ ನಾರೇ ಶಿವಾಜಿ ಮಹಾರಾಜ್ರಿಗೆ ತುಲನೆ ಮಾಡ್ಕೊಳ್ಳೋದಿಲ್ಲ ಶೌ ಮಹಾರಾಜ್ರಿಗೆ ತುಲನೆ ಮಾಡ್ಕೊಳ್ಳೋದಿಲ್ಲ ಮತ್ತು ಯಾರು ಅಷ್ಟು ಪೂರ್ಜಿನೂ ನಮ್ಮ ತುಲನೆ ಮಾಡಲಿಕ್ಕೆ ಇಲ್ಲ ಯಾಕಂದ್ರೆ ನಮ್ಮದು ಅಷ್ಟು ಯೋಗ್ಯತೆಯೂ ಇಲ್ಲ ಆದರೆ ಇವ್ರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕೇಳೋಕ್ಕಂತ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟೇ ನಮಗೆ ಪೂಜೆನೇ ಇದ್ದಾರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಇಲ್ಲಿ ಅಂಕಲ್ಗೆ ಇವರಾಗಿ ಒಂದು ಕೌರಿ ಗುಡ್ಡ ಅಂತಿದೆ ಆ ಕೌರಿ ಗುಡ್ ಮೇಲೆ ಅವ್ರು ಬಂದು ಹೋಗಿಂದ ಅಲ್ಲಿ ವಾಸ್ತವ ಮಾಡಿಂದ ಬ್ರಿಟಿಷರು ವಿರೋಧ ಹೋರಾಟ ಮಾಡಬೇಕಾ ಅವ್ರಿಗೆ ಯಾರು ಇದ್ರು ಬ್ರಿಟಿಷ್ ಸರ್ಕಾರ ಅವ್ರಿಗೇನು ಇದ್ರು ಆಳ್ಕ ಅಲ್ಲಿ ಬಂದು ಕುತ್ತಿದ್ರು ಅಲ್ಲಿ ಅವ್ರ ಆಶ್ರಯ ತಗೊಂಡಿದ್ರು ಅಂತ ಇತಿಹಾಸ ಹೇಳ್ತಾರೆ ನಮ್ಮ ಹಿರಿಯರ ಅಲ್ಲಿಯೂ ಕೂಡ ಒಂದು ಕೋಟಿ ಹಣ ಮಂಜೂರು ಮಾಡಿ ಮ ಇದು ನಾಲ್ಕು ನಾಲ್ಕು ಕೋಟಿ ಹದಿನಾರು ಲಕ್ಷ ಒಂದು ಕೋಟಿ ಕೌರಿ ಗುಡ್ಗ ಅದು ರೋಡ್ ಕೆಲಸ ಆಗಿತ್ತು ಸಂಗೋಳಿ ಅವ್ರದ್ದು ಒಂದು ಮೂರ್ತಿ ಮತ್ತು ರಾಣಿ ಚೆನ್ನಮ್ಮ ಮೂರ್ತಿ ಕೊಡಿಸ್ಬೇಕು ಅಲ್ಲಿ ಎಲ್ಲಮ್ಮ ಗುಡಿ ಈಗ ಅದಕ್ಕೂ ಹಣ ಬ್ಯಾರ ಮಂಜೂರು ಮಾಡಿಸಿದ್ನಿ ಅಂತ ಬಡಾಲ ಅಂಕಲ್ಗಿದೆ ಅಲ್ಲಿ ಅಂದ್ರೆ ರಾಣಿ ಚೆನ್ನಮ್ಮದ ಕೆಲಸ ಸಂಗೋಳಿ ಅವ್ರದ್ದು ಕೆಲಸ ಶಿವಾಜಿ ಮಹಾರಾಜ್ರ ಕೆಲಸ ನಾ ವಾಗೌಡದಲ್ಲಿ ಕುದುರೆಮನೆಯಲ್ಲಿ ಬಸ್ತುವಾರದಲ್ಲಿ ಮೂರು ಅಂಬ್ ಮೂರು ಕಡೆ ಅಂಬಿ ಅಂಬೇಡ್ಕರ್ ಅವ್ರ ಪುತ್ರ ಕೊಡಿಸೋವಂಥ ಕೆಲಸ ಮಾಡಿದ್ದೇನೆ ಬಸವೇಶ್ವರ ಪುತ್ರ ಕೆ ಕೆ ಕೊಪ್ಪಲ್ಲಿ ಕೂಡಿಸಿದ್ದೀನಿ ಮತ್ತು ಅಂದ್ರೆ ಈ ಥರ ಯಾರು ಜನ ನಾವು ಎಲ್ಲ ಧರ್ಮ ಎಲ್ಲ ಸಮಾಜಗ ಜೊತೆಗೆ ತಗೊಂಡು ಹೋಗಿ ಎಲ್ಲರಿಗೆ ಗೌರವ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಒಂದು ನಿಮ್ಸ ನಮ್ಮದೆಲ್ಲ ಮುಗ್ದ ಮೇಲೆ ನಮ್ದು ಏನೋ ಅನಿಸ್ಕೆ ನೀವು ಇದು ಓಟದ ರಾಜಕಾರಣ ನಡೀತಾ ಇದೆ ಇಲ್ಲಿ ಇದು ಬರೀ ಶಿವಾಜಿ ಮಹಾರಾಜರ ಮೂರ್ತಿ ಬಗ್ಗೆ ಈ ರಾಜಹಂಸಗಡ ಬಗ್ಗೆ ಗ್ಯಾಸ್ಟ್ ಚರ್ಚೆ ಮಾಡ್ದ ಮತ್ತು ವಿಶೇಷವಾಗಿ ಬರೀ ಕಾಂಗ್ರೆಸ್ ನಾಯಕರಿಗೆ ಅಷ್ಟೇ ಕರೆಯುವಂಥ ಅದು ಕಾಂಗ್ರೆಸ್ದವರು ಅದು ಮತ್ತು ಕ ಮಹಾರಾಷ್ಟ್ರದವರು ನೀವು ನಿಜವಾಗಿ ಶಿವಾಜಿ ಮಹಾರಾಜರು ಎಲ್ಲರವ್ರ ನಮ್ಮ ದೇವ್ರ ಸ್ಥಾನದಲ್ಲಿ ಇದ್ದಾರಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡಿ ಅಂತ ತಿಳ್ಕೊಂಡು ಒಂದು ಪ್ರೋಟೋಕಾಲ್ ಮೈಂಟೇನ್ ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ ನಮಗೇನು ಅಭ್ಯ ಈಗೂ ಏನು ಅಭ್ಯಂತರ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಮಾಡ್ರೆ ಆಗಬೇಕು ಕಾರ್ಯಕ್ರಮ ಶಿವಾಜಿ ಮಹಾರಾಜ ಮೂರ್ತಿ ಇದೆ ಮತ್ತು ಇಲ್ಲಿ ಜನ ಭಾಳ ಇದಿದ್ದಾರೆ ಹುಷಾರಿದ್ದಾರೆ ತಿಳಿಕಿದ್ದಿನವ್ರು ಇದ್ದಾರೆ ಯಾರು ಶಿವಾಜಿ ಮಹಾರಾಜರಿಗೆ ಅಂತ ಪೂಜೆ ಮಾಡ್ತಾರೋ ಮತ್ತು ಯಾರು ಶಿವಾಜಿ ಮಹಾರಾಜರಿಗೆ ಓಟ್ ಬ್ಯಾಂಕ್ ಅಂತ ಉಪಯೋಗ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತ ಜನ ನೋಡ್ತಾ ಇದ್ದಾರೆ ನಾ ಇಷ್ಟೇ ಇದು ಇದೆಲ್ಲ ಪೇಪರ್ ನಿಮ್ಮ ಕಡೆ ಕೊಡ್ತಾಯಿದ್ದೀನಿ ನಮ್ಮ ಕಡೆ ಇರುವಂಥ ಈ ಪೇಪರ ಗೌರ್ಮೆಂಟ್ ಪೇಪರ ಅವರು ಏನು ಮಂಜೂರು ಮಾಡಿದ್ರೆ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಾಗ ಹಣ ಬಿಡುಗಡೆ ಆಗಿದ್ದಾವೆ ಈಗ ಐವತ್ತು ಲಕ್ಷ ರೂಪಾಯಿ ಹಣ ನಾ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಿದ್ದೆ ಮೂರ್ತಿ ಶಿವಾಜಿ ಮಹಾರಾಜರು ಇವರು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಐವ ಇಪ್ಪತ್ತೈದು ಕಡಿಮೆ ಮಾಡಿ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಮಾಡಿದ ಬರೀ ಆದೇಶ ಮಾಡ್ರು ಬಿಡುಗಡೆ ಮಾಡಿದ್ದ ಸುನೀಲ್ ಕುಮಾರ್ ಅವರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಮಂತ್ರಿ ಆದಮೇಲೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒನ್ ಒಂದು ಒನ್ ರೂಪಾಯಿ ಈ ರಾಜಹಂಸ್ಗಡಕ್ಕೆ ಬಂದಿದ್ರ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಿಲ್ಲ ಎರಡು ಸಾವಿರ ನನಗೆ ಮೂರು ಪರ್ಸೆಂಟ್ ಇದ್ದಾವೆ ಹದಿಮೂರದಿಂದ ಹದಿನೆಂಟ ಶಿವಾಜಿ ಮಹಾರಾಜರದ ಮೂರ್ತಿ ಆಗಬೇಕು ರಾಜಹಂಸ್ಗಡಲ್ಲಿ ಅಭಿವೃದ್ಧಿ ಆಗಬೇಕಂತ ಲಕ್ಷ್ಮೀ ಹೆಬ್ಬಾಕರ್ ಅವರು ಯಾಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಅವ್ರಿಗೆ ವಿನಂತಿ ಮಾಡಲಿಲ್ಲ ಈಗ ನಾನು ಕೂಡ ಹೇಳ್ತೇನೆ ಈಗ ಎಮ್ ಎಲ್ ಎ ಇಲ್ದಾಗೂ ಕೂಡ ನಮ್ಮ ಕೆಲವೊಂದು ಕಾರ್ಯಕರ್ತರು ಇಲ್ರಿ ಅವ್ರು ಅಷ್ಟೆಲ್ಲ ಹದಿಮೂರು ದಿನ ಹದಿನೈದು ನಿಮ್ಮ ಕೆಲಸ ಮಾಡಿ ಕೊಡಲಿಲ್ಲ ನೀವು ಯಾಕೆ ತಡಿ ಇಡೋಂಗಿಲ್ಲ ಅಂತ ನಾ ಹೇಳಿ ಅವ್ರ ಶಗಣಿ ತಿಂದ್ರೆ ನಾ ತಿನ್ನಕ್ಕೆ ಹೋಗೋದಿಲ್ಲ ನಾ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅದು ಮತ್ತು ಶಿವಾಜಿ ಮಹಾರಾಜರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣವರು ಹೆಸರು ತೊಗೊಂಡು ಕುಂದು ಕುಂದು ಮಾತಾಡ್ತೀವಿ ನಮ್ಮವ್ರ ನಮ್ಮ ರಾಷ್ಟ್ರ ಪುರುಷರ ನಮ್ಮ ದೇವರ ಅಂತ ಅವ್ರ ಕೆಲಸಗಾ ಗಾಡಿ ಬ ಅಡ್ಡಿ ಬರುವಂಥ ಕೆಲಸ ನಾವು ಯಾರು ಮಾಡಬಾರ್ದು ಅಂತ ಹೇಳಿ ಸಿಟಿ ರವಿ ಅವರು ನಮ್ಮವರು ಸುನಿಲ್ ಕುಮಾರ್ ಅವರು ನಮ್ಮವರೇ ಜನಾರ್ದನ್ ರೆಡ್ಡಿ ಅವರು ನಮ್ಮವರು ಮೂರು ಜನ ಹಣ ಬಿಡುಗಡೆ ಮಾಡಿದ್ದು ರೆಕಾರ್ಡ್ ಐತಿದ್ ಇದು ಬಿಟ್ಟು ಅವ್ರು ಏನಾರೇ ಅವ್ರ ಮಂತ್ರಿ ಅಂದ್ರೆ ಅವ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ಯಾರ ಮಂತ್ರಿ ಇದ್ದಾಗ ಬಿಡುಗಡೆ ಮಾಡಿ ಒಂದು ರೂಪಾಯ್ದು ಒಂದು ಕಾಗದ ತೋರಿಸ್ಲಿ ಅವ್ರು ಸುಳ್ಳು ಮೋಸ ಮಾಡಬಾರ್ದು ಸರ್ ಮುಗಿಸ್ತೇನೆ ಸರ್ ಮುಗಿಸ್ತೇನೆ ನನ್ನ ನಂದು ಇಷ್ಟೇ ವಿನಂತಿ ಅಲ್ಲ ಸರ್ ವಿನಂತಿ ಇಷ್ಟೇ ಸ ಹಾಂ ಸರ್ ನಂದು ಇಷ್ಟೇ ವಿನಂತಿ ಅಲ್ಲ ಈ ಕೆಲಸಗ ಇದು ಸಾರ್ವಜನಿಕ ಕೆಲಸ ಎಲ್ಲರದು ಕೆಲಸ ಇದಕ್ಕೆ ರಾಜಕೀಯ ಮಾಡಬಾರ್ದು ಇದು ನಂದ ಅಂತ ಹೇಳಬಾರ್ದು ಎಲ್ಲ ಕ ಇದು ನೀವು ಪತ್ರಿಕೆದಾಗ ಬಂದಿದ್ದಂತ ಅಂತ ನೀವು ಅನ್ನೋ ಪತ್ರಿಕೆ ಅಥೆಂಟಿಕ್ ಅಲ್ಲ ಅಂತ ನೀವು ಎಲ್ಲರೂ ಇದು ನಿಮ್ಮನ್ನ ಸುಳ್ಳು ಅನ್ನೋದು ಪತ್ರಿಕೆ ಇರ್ಬೋದು ಟಿ ವಿ ಮೀಡಿಯಾ ಇರ್ಬೋದು ಮಾತಾಡ್ತೀವಿ ಅದು ತೋರಿಸ್ತೀರಲ್ಲ ಏನು ಬೇರೆ ತೋರಿಸ್ತೀರಾ ಮತ್ತು ಅದೇ ಬಂದಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅದು ಪೇಪರ್ದಾಗ ಬಂದು ಕನಸು ನಂದು ಅಂತ ಎರಡು ಸಾವಿರ ಹದಿಮೂರಕ್ಕೆ ಇವ್ರು ಏನು ಪ ಮೊದಲೇ ಸಾಲ ಸ್ಪರ್ಧೆ ಮಾಡ್ರು ಅದೇ ಗಡದೇವ್ರ ಮಠವರ ಬೇಗಾವ್ ಗ್ರಾಮೀಣಿಗೆ ಟಿಕೆಟ್ ಇದ್ರು ಅವ್ರಿಗೆ ಮೋಸ ಮಾಡಿ ತನಗೆ ಟಿಕೆಟ್ ತಂದ ಮೊದಲೇ ಸಾಲ ಸ್ಪರ್ಧಿಸ್ತಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಮೋಸ ಮಾಡ್ರು ಆಮೇಲೆ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡಿ ಇವ್ರಿಗೆ ಶಾಸಕ ಮಾಡಬೇಕಂತ ಎಲ್ಲ ಶಕ್ತಿ ಮೇಲೆ ಪ್ರಯತ್ನ ಮಾಡಿ ಅವ್ರು ಶಾಸಕ ಮಾಡಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಅವ್ರಿಗೂ ಮೋಸ ಮೋಸದ ಎರಡನೇ ಹೆಸರು ಈಗಿನ ಶಾಸಕರು ಇಷ್ಟೇ ನಾ ಹೇಳಿಕ್ಕೆ ಇವತ್ತು ಬಂದಿದ್ದೇನೆ ಯಾರ ಮೇಲೆ ನಾವು ಬರೀ ಮತ್ತು ವಿತ್ ಪೇಪರ್ ನಂದು ಇಷ್ಟ ವಿನಂತಿ ಮತ್ತೊಮ್ಮೆ ಕೊನೆಯದ ಮಾಧ್ಯಮ ಸ್ನೇಹಿತರಿಗೆ ನಾನು ಕೊಡ್ತಾಯಿದ್ದೇನೆ ನಿಮ್ಮೆಲ್ಲರಿಗೆ ಪೇಪರ್ ಶೆಟ್ ಕೊಡ್ತಾಯಿದ್ದೇನೆ ಬಾಯಿ ಮಾತಿಗೆ ಬೆಲೆ ಕೊಡೋದು ಇಲ್ಲೋ ನೀವು ತೀರ್ಮಾನ ಮಾಡಿರಿ

ತಾವೆಲ್ಲ ಟಿ ವಿಗೂ ನೋಡಿರ್ಬೋದು ನಮ್ದು ಸಭೆ ಇತ್ತು ಒಳಗೆ ನಾ ಬೆಳೂರ್ದಲ್ಲಿದ್ದಿನಿ ಜಾರಕಿಹೊಳಿ ಸಾಹೇಬ್ರ ಬೆಳಗಾವಿಯಲ್ಲಿ ಇದ್ರು ಅವ್ರದ್ದು ಕಾರ್ಯಕ್ರಮದಲ್ಲಿ ಆ ಸಂದರ್ಭ ತೊಗೊಂಡಿದ್ರು ನಾ ಅಲ್ಲಿಂದ ಬಂದು ಮಾತಾಡೋದ ನಾ ಇಲ್ಲಿ ಹೆಸರು ಹೇಳೋದಿಲ್ಲ ಕೆಲವೊಂದು ನೀವು ಮೀಡಿಯಾ ಪೇರೆಂಟ್ಸುದಾಗ ನಿಮ್ಮಂಥವ್ರು ನಮ್ಮ ಜೊತೆ ಒಳ್ಳೆ ಸಂಬಂಧ ಅವರು ನನಗೆ ಕೇಳಿರಿ ನಿಮ್ಮದು ಪ್ರತಿಕ್ರಿಯೆನ ನಾ ಹೇಳಿ ಸರ್ ಈಗ ಪ್ರತಿಕ್ರಿಯೆ ಕೊಡೋಂಗಿಲ್ಲ ಉಯ್ತು ಡಾಕ್ಯುಮೆಂಟ್ಸ್ ನಿಮ್ಮ ಎದುರುಗಡೆನ ಬೆಂಗಳೂರು ಬಂದ ಮೇಲೆ ಬರ್ತೇನೆ